वेज फुड मैनल स्वागत निन्े वीडियो ना खानावली स्टैल सांबार पौडर हेंग नोडी सो आज प्रॉमिस्ड इवत्तिन वीडियो अद सांबार पौडर यूज माडि ना खानावली स्टैल नुग्गिकाय सांबार अथवा ड्रमस्टिक सांबार हेंग नोडकोण अंत इन्नु तन चानल सब्सक्राइब आगिल्ल अंतंद्र सब्सक्राइब आगि अदर बाजू इरो बेल ऐकॉन प्रेस माड्रि बरी हंगंद्र वीडियो स्टार्ट माडोण अंत नुग्गिकाय सांबार माड्लिक्के मोदले इल्ल नानु 2 कप नष्टु तोगरी बेळेन ओंदु बुट्टि ओळगे हाकोळ्ळिकत्तेनि इदन्न चंदागि तोळ्कोरि चंदागि तोळदाद्मेले इदक्के नीर हाकिरि नीर हाकि अट्लीस्ट ओंदु अर्ध तासर इदन्न नेनिलिक्के बिडबेकु ईग इन्नोंदु बुट्टि ओळगे ओंदु दोड्ड निंबेहण्णु सैज़ नष्टु हुणसेहण्णु तोगोरि अदक्कू नीर हाकि ओंदु मुच्चळ मुच्चि बिट्बिडिरि अर्ध तासादमेले नीर समेत बेळेन कुक्कर्न हाकिरि बेळे बेयलिक्के एष्टु नीर बेकागुत्तल्ल अष्टु नीर हाकोरि एक्साक्ट क्वांटिटी आफ् नीर नानु इल्लि हेळ्ळलिक्कत्तिल्ल याकंद्रे बेळे क्वालिटी मेलू नीरिन क्वांटिटी डिपेंड आगुत्तद हांगागि ओंदु 5 शिप्पि बिच्चि इट्कोंडिद्द बेळ्ळुळ्ळि ओंदु चमचदष्टु एण्णे ओंदु जवरि टोमेटो हाकि इदर मुच्चळन मुच्चि 3-4 विसल्स् तंक बेळे चंदंग मेत्तगाबेकु अल्लि तंक कूगिस्कोरि इदागुतन नावु ओग्गरणे रेडि माड्कोळ्ळोण अदक्क ओंदु बुट्टिनाग चलोत्नाग 3-4 चमचदष्टु एण्णे हाकोरि एण्णे बिसि आद्मेले इदक्क 1 चमचदष्टु उद्दिन बेळे 1 चमचदष्टु सासिवे हाकिरि सासिवे चटपट अन्बेकु हंग उद्दिन बेळे केंपु बण्णक्के बरबेकु अल्लि तंक चंदागि फ्रै माड्कोरि ईग इदक्क ओंदु स्वल्प करिबेवु सोप्पु ओंदु 2 केंपु ओण मेणसिनकायि हंग ओंदु पाव किलोदष्टु सण्ण सण्ण उळ्ळगड्डि बर्तावल्ल अवन्न इल्लि हाकि उळ್ಳಗಡ್ಡಿ ಸಾಫ್ಟ್ ಆಗೋತನ ಚಂದಕ್ಕೆ ಫ್ರೈ ಮಾಡ್ಕೋರಿ ಸಣ್ಣ ಉಳ್ಳಾಗಡ್ಡಿ ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ಉಳ್ಳಾಗಡ್ಡಿನ ಒಂದ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ನ ಕಟ್ ಮಾಡ್ಕೊಂಡು ಅವನ್ನು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬಹುದು ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇದಕ್ಕೆ ಈಗ ಒಂದ ದೊಡ್ಡ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಲ್ಲಿ ತನ ಇದನ್ನ ಚಂದಕ್ಕೆ ಫ್ರೈ ಮಾಡ್ಕೋರಿ ಟೊಮ್ಯಾಟೊ ಒಂದ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಅರಶಿನದ ಪುಡಿ ಹಾಕೋರಿ ಟೊಮ್ಯಾಟೊ ಸಾಫ್ಟ್ ಆಗೋ ತನ ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೊತಾ ಇರ್ರಿ ಸೋ ನಮ್ಮ ಟೊಮ್ಯಾಟೊ ಈಗ ಚಂದಾಗಿ ಸಾಫ್ಟ್ ಆಗ್ಯಾವ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ 2 ನುಗ್ಗಿಕಾಯಿನ ಇಲ್ಲಿ ಹಾಕ್ಲಿಕತ್ತೇನಿ ಆದಷ್ಟು ಎಳೆ ನುಗ್ಗಿಕಾಯಿನ ತಗೋರಿ ಅಂದ್ರೆ ನುಗ್ಗಿಕಾಯಿ ಚಂದಾಗಿ ಬೇತಾವ ನುಗ್ಗಿಕಾಯಿ ಏಕದಂ ಹಣ್ಣಾಗ ಬೇಯಬೇಕು ಅಂತಂದ್ರೆ ನೀವು ಇದನ್ನ ಕುಕ್ಕರ್ನಾಗ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಬಹುದು ಈಗ ಇದಕ್ಕೆ ಒಂದ ಸ್ವಲ್ಪ ಉಪ್ಪು ಹಾಕ್ರಿ ಹಂಗ ಒಂದ 2-3 ಚಮಚದಷ್ಟು ಮಾಡಿ ಇಟ್ಕೊಂಡಿದ್ದ ಸಾಂಬಾರ್ ಮಸಾಲಾ ಹಾಕಿ ಇವನ್ನೆಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೊರಿ ಈ ಮೆಥಡ್ ಲೇ ಸಾಂಬಾರ್ ಮಾಡಿದ್ರೆ ನುಗ್ಗಿಕಾಯಿ ಬೇಯಲಿಕ್ಕೆ ಒಂದ ಸ್ವಲ್ಪ ಟೈಮ್ ಬೇಕಾಗ್ತದ ಆದ್ರೆ ಎಳೆಯ ನುಗ್ಗಿಕಾಯಿ ಇದ್ರೆ ಜಲ್ದಿ ಬೇತಾವ ಆಲ್ಮೋಸ್ಟ್ 1/4 ಕಪ್ ನಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಇವನ್ನೆಲ್ಲ ಇನ್ನೊಂದ ಚಂದಾಗಿ ಮಿಕ್ಸ್ ಮಾಡ್ಕೊರಿ ಆಲ್ಮೋಸ್ಟ್ 150% ಬೆಂದ ಆದ್ಮೇಲೆ ಇದಕ್ಕೆ ಬೇಸ್ ಇಟ್ಕೊಂಡಿದ್ವಲ್ಲ ಆ ಬ್ಯಾಳಿನ ಚಂದಾಗಿ ಮ್ಯಾಶ್ ಮಾಡಬೇಕು ಟೊಮೆಟೊ ಜೊತೆಗೆ ಚಂದಾಗಿ ಮ್ಯಾಶ್ ಮಾಡಬೇಕು ಅದರಾಗಿಂದ ಅದ ಕುಕ್ಕರ್ನಾಗ ಒಂದು 2-3 ಕಪ್ ನಷ್ಟು ನೀರು ಹಾಕಿ ಇದನ್ನೆಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೊರಿ ನಾವು ಇಲ್ಲಿ ನುಗ್ಗಿಕಾಯಿ ಸಾಂಬಾರ್ ಮಾಡ್ಲಿಕ್ಕೆತೀವಿ ಬಾಳು ತಿಳಿ ಇರಬಾರದು ಬಾಳು ಗಟ್ಟನು ಇರಬಾರದು ಸೋ ನಾವು ಆಲ್ಮೋಸ್ಟ್ 3-4 ಕಪ್ ನಷ್ಟು ನೀರು ಹಾಕೇನಿ ಹಂಗ ನಿಮ್ಮ ಖಾರದ ಅಕಾರ್ಡಿಂಗ್ ನೀವು ಖಾರಪುಡಿ ಹಾಕ್ರಿ ಟೇಸ್ಟ್ ಚೆಕ್ ಮಾಡಿ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಸ್ಟ್ರಾಂಗ್ ಬೇಕಾತಂದ್ರೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಇದನ್ನ ಚಂದಾಗಿ ಮಿಕ್ಸ್ ಮಾಡಿ ನುಗ್ಗಿಕಾಯಿ ಪೂರ್ತಿ ಬೇಯಬೇಕು ಅಲ್ಲಿ ತನಕ ಚಲೋತ್ನಾಗಿ ಇದನ್ನ ಕುದಿಸ್ಕೋರಿ ಲೋ ಉರಿ ಮೇಲೆ ಇದು ಕುದ್ದಷ್ಟು ಟೇಸ್ಟು ಜಾಸ್ತಿ ಆಗ್ತದ ಹಂಗೆ ನುಗ್ಗಿಕಾಯಿನೂ ಚಂದ ಬೇತಾವ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಂತಂದ್ರೆ ನಮ್ಮ ಖಾನಾವಳಿ ಸ್ಟೈಲ್ ನುಗ್ಗಿಕಾಯಿ ಸಾಂಬಾರ್ ಅಂತೂ ರೆಡಿ ಸೊ ಅವಾಗ ಹೇಳಿದಂಗ ನುಗ್ಗಿಕಾಯಿ ಬಹಳಷ್ಟು ಹಣ್ಣಾಗಿ ಬೇಯಬೇಕಂತಂದ್ರೆ ನೀವು ಕುಕ್ಕರ್ನಾಗ ಬೇಕಾದ್ರೆ ಒಂದು 2 ವಿಸಿಲ್ ಕೂಗಿಸ್ಕೋಬಹುದು ಹಂಗೆ ಮಾಡೋದ್ರಿಂದ ಸಮ್ಟೈಮ್ಸ್ ಏನಾಗ್ತದೆ ನುಗ್ಗಿಕಾಯಿ ಪಾರ್ಟ್ಸ್ ಒಳಗೆ ಬೆಂದು ಬಿಡ್ತಾವ ಚಲೋ ಅನ್ಸಂಗಿಲ್ಲ ಹಾಗಾಗಿ ನಾನು ಈ ತರ ಮಾಡ್ಕೊಂಡೇನಿ ಬಹಳ ಟೇಸ್ಟಿ ಅಂಡ್ ಡಿಲಿಷಿಯಸ್ ಸಾಂಬಾರ್ ಇದು ಡೆಫಿನೆಟ್ಲಿ ನೀವು ಟ್ರೈ ಮಾಡ್ರಿ ಬಹಳ ನೀರು ಹಾಕೊಳಕ್ ಹೋಗ್ಬೇಡ್ರಿ ಅದು ಸಾರ್ಗತೆ ಆಗ್ಬಿಡ್ತದ ಹಂಗ ಬಹಳ ಗಟ್ಟು ಮಾಡ್ಕೊಳಕ್ ಹೋಗ್ಬೇಡ್ರಿ ಸೊ ಅಕಾರ್ಡಿಂಗ್ಲಿ ನೋಡಿ ಆಡ್ ಮಾಡ್ರಿ ಸೊ ಈ ರೆಸಿಪಿ ನೀವು ಎಲ್ಲರಿಗೂ ಸೇರ್ ತಂದ್ಕೋತೇವಿ ಸೇರಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡ್ರಿಪ್ಪ ಸೊ ಅಗೇನ್ ನೆಕ್ಸ್ಟ್ ವಿಡಿಯೋ ಉತ್ತರ ಕರ್ನಾಟಕದ ಖಾನಾವಳಿ ಥಾಲಿ ಇರ್ತದ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ವಿಡಿಯೋ ನೋಡಿದಕ್ಕೆ ಭಾಳ ಥ್ಯಾಂಕ್ ಯು ಬಾಯ್.